ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇಲ್ಲಿ ಸಾಕಷ್ಟು ಕೆ ಸಿ ಟಿ ಬರೆದಿರೋ ವಿದ್ಯಾರ್ಥಿಗಳು ಒಂದು ಡೌಟ್ ಮುಂದಿರುತ್ತೆ ಇಂಜಿನಿಯರಿಂಗ್ ಬಿ ಎಸ್ ಸಿ ಫಾರ್ಮಸಿ ಬೆಟ್ರಿಗೆ ನಮ್ಮದು ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಯಾವ ಮೆರಿಟ್ ಮೇಲೆ ಕಮಿಷನ್ ಕನ್ಸಿಡರ್ ಮಾಡ್ತಾರೆ ಪಿ ಸಿ ಎಮ್ ಬಿ ನಾಲ್ಕು ಮಾಡ್ತಾರೆ ಬರೀ ಪಿ ಸಿ ಎಮ್ ಮಾಡ್ತಾರೆ ಬರೀ ಪಿ ಸಿ ಬಿಡ್ತಾರಂಗೆಲ್ಲ ಡೌಟ್ ಇರುತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಮತ್ತು ನಿಮ್ಮದು ಪಿ ಯು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರ ಅಂತ ಎರಡನೇದು ಮಾಡಿ ಕೊಡ್ತೀನಿ ಮತ್ತು ರ್ಯಾಂಕ್ ಕೋರ್ಸ್ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಅದು ಹೇಗೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರನ್ನು ಚಾನಲ್ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡೋದನ್ನ ಮರಬೇಡಿ ಮೊದಲೇ ಬಂದುಬಿಟ್ಟು ಇಂಜಿನಿಯರಿಂಗ್ ಬಿ ಎ ಬಾರ್ ಬಿ ಟೆಕ್ ಅದಕ್ಕೆ ನಿಮ್ಮದು ಯಾವ್ದು ಕನ್ಸ್ಟ್ರೀ ಮಾಡ್ತಾರೆ ಅಂದರೆ ಪಿ ಸಿ ಎಮ್ ಫಿಸಿ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಮೂರನ್ನೂ ಕ್ಯಾಲ್ಕುಲೇಟ್ ಮಾಡ್ತಾರೆ ಬಯಾಲಜಿ ಮಾಡಲ್ಲ ಯಾಕಂದರೆ ಇಂಜಿನಿಯರಿಗೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು ಹೋಗ್ಬೋದು ಸಿ ಎ ಸ್ಟೂಡೆಂಟ್ಸು ಹೋಗ್ಬೋದು ಅದಕ್ಕೋಸ್ಕರ ಪಿ ಸಿ ಎಂ ಪಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಮಾತ್ರ ಅನೌನ್ಸ್ಮೆಂಟ್ ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕಂಪ್ಯೂಟರ್ ಸೈನ್ಸ್ ಓದಿರ್ತಾರೆ ಪಿ ಸಿ ಎಮ್ ಸಿ ಓದಿರ್ತಾರೆ ಅವರಿಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಯಾವುದು ಮಾಡೋಕ್ಕಾಗಲ್ಲ ಅದಕ್ಕೆ ಯಾವುದು ರಿಸಲ್ಟ್ ಕೂಡ ಬರಲ್ಲ ಅವರು ಮಾಡೋಕ್ಕಾಗಲ್ಲ ಅದೇ ಅದಕ್ಕೋಸ್ಕರ ಪಿ ಎ ಸಿ ಎಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ನ ಮೂರು ಕೌಂಟ್ ಮಾಡಿ ನಿಮಗೆ ರಿಸಲ್ಟ್ನೌನ್ಸ್ಮೆಂಟ್ ಮಾಡ್ತಾರೆ ಇಂಜಿನಿಯರಿಂಗ್ ಬಂದುಬಿಟ್ಟು ನಂತರ ಬಂದ್ಬಿಟ್ಟು ಬಿ ಎಸ್ ಸಿ ಅರವತ್ತಿದ್ದೀರಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಸೆರಿಕಲ್ಚರ್ ಬಿ ಟೆಕ್ ಬಯೋಟೆಕ್ನಾಲಜಿ ಆರ್ಟಿಕಲ್ಚರ್ ಕಮ್ಯುನಿಟಿ ಸೈನ್ಸ್ ಬಿ ಟೆಕ್ ಫುಡ್ ಆ್ಯಂಡ್ ಟೆಕ್ನಾಲಜಿ ಬಿ ಟೆಕ್ ಡೈರಿ ಮತ್ತು ಬಿ ಎಫ್ ಎಸ್ ಸಿ ಮತ್ತು ಬಿ ಟೆಕ್ ಫುಡ್ ಆ್ಯಂಡ್ ಸೈನ್ಸು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗು ಮತ್ತು ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಇವಕ್ಕೆಲ್ಲ ಯಾವ ಕಂಥಿ ಮಾಡ್ತಾರೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ ಬಯಾಲಜಿ ಅಂದರೆ ನಾಲ್ಕು ಕನ್ಸಿಡ್ ಮಾಡ್ತಾರೆ ಉಪಶನ್ನು ಈಕ್ವಲ್ ಎಲ್ಲ ಈಕ್ವನ್ ಚೆಕ್ ಮಾಡಿ ಕಾಮನ್ ರ್ಯಾಂಕ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಸಪ್ರೇಟಾಗಿ ಗೊತ್ತಿರೋ ಹಾಗೆ ಬಿ ಎಸ್ ಸಿ ಅಗ್ರಿ ಡಿಗ್ರಿ ಹೋಗೋಕೆಲ್ಲ ಸಪ್ರೇಟಾಗಿ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ ಬಯಾಲಜಿ ನಾಲ್ಕನ್ನು ಕೂಡ ಕನ್ಸಿಡರ್ ಮಾಡಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಮೂರನೇ ಬಂದ್ಬಿಟ್ಟು ಬಿ ಫಾರ್ಮಸಿ ಫಾರ್ಮಸಿ ಯಾವ ಥರ ಮಾಡ್ತಾರೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಎರಡರಲ್ಲೂ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಪಿ ಸಿ ಎಮ್ ಫಿಜಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡ್ಬೋದು ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕನ್ಸಿಡರ್ ಮಾಡ್ಬೋದು ಬಿ ಫಾರ್ಮ್ದಲ್ಲಿ ಅದರಲ್ಲಿ ಎರಡರಿಂದ ಯಾವುದು ಎರಡನ್ನೂ ಕಲೆಕ್ಟ್ ಮಾಡ್ತಾರೆ ಈಗ ಫಿಜಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಒಂದು ಕಡೆ ಕಲೆಕ್ಟ್ ಕ್ಯಾಲ್ಕೇಟ್ ಮಾಡಿರ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಒಂದು ಕಡೆ ಕಲೆಕ್ಟ್ ಮಾಡಿರ್ತಾರೆ ಎರಡರಲ್ಲೂ ಯಾವುದು ಜಾಸ್ತಿ ರ್ಯಾಂಕ್ ಬರುತ್ತೆ ಅಂದರೆ ಯಾವುದು ಕಡಿಮೆ ರ್ಯಾಂಕ್ ಬರುತ್ತೆ ಕನ್ಸಿಡರ್ ಮಾಡ್ತಾರೆ ಯಾವುದು ಜಾಸ್ತಿ ರ್ಯಾಂಕ್ ಬರುತ್ತೆ ಕಡಿಮೆ ರ್ಯಾಂಕ್ ಬರುತ್ತೆ ಕನ್ಸಿಡರ್ ಮಾಡ್ಕೊಂಡು ಕಾಮನ್ ರ್ಯಾಂಕ್ನ ಅನ್ಸನ್ನ ಮಾಡ್ತಾರೆ ನಿಮಗೆ ಆಗಲಿ ಅಂತ ಮತ್ತು ಲೇಟರ್ ಎಂಟ್ರಿ ಬಿ ಫಾರ್ಮ ಯಾವಾಗ ಎನ್ಸ್ಲೇಟ್ ಮಾಡ್ತಾರೆ ಅಂದರೆ ಅವ್ರಿಗೂ ಸೇಮು ಪಿ ಸಿ ಬಿ ಮತ್ತು ಪಿ ಸಿ ಎಮ್ನು ಕೂಡ ಎರಡರ ಎರಡರ ಯಾವುದು ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅದನ್ನ ಬಂದುಬಿಟ್ಟು ಡಿ ಫಾರ್ಮ್ ಮಾಡ್ತಾರೆ ಅಂದರೆ ಅದು ಕೂಡ ಸೇಮ್ ಫಿಜಿಕ್ಸ್ಟ್ರಿ ಬಯಾಲಜಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಾಟಿಕ್ಸ್ ಕನ್ಸಿಡ್ರೇಟ್ ಮಾಡ್ತಾರೆ ವೆಟರನ್ನೇ ಕೂಡ ಸಪ್ರೇಟ್ ಬಿಡ್ತಾರೆ ನಂತರ ಅಗ್ರಿಕಲ್ಚರ್ದು ಹೆಂಗೆ ಕೆಲ ಮಾಡ್ತಾರೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಯಾರೂ ಚೆನ್ನಾಗಿ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡೋದನ್ನ ಮರಿಬಿಡಿ ನಂತರ ಬಂದುಬಿಟ್ಟು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಪಿ ಯು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರ ಅಂತ ಮನೆ ಡಿ ಸಿ ಮಶೂರೂದೂ ಕೂಡ ಏನಂತ ಹೇಳ್ತಾರೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಪಿ ಯು ಮಾರ್ಕ್ಸ್ಗಳನ್ನ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ ನಾವು ಬರೀ ಕೆ ಸಿ ಟಿ ಆದರೂ ಅದರ ಮೇಲೆ ನಾವು ಕೆ ಸಿ ಟಿ ರಿಸಲ್ಟ್ನ ಕನ್ಸಿಡೆ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಮತ್ತೆ ಕೆ ಸಿ ಟಿ ರ್ಯಾಂಕ್ ಆಫ್ ಮಾರ್ಕ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ನಿಜಾನ ಅಂತ ನಿಮಗೆ ಡೌಡಿದರೆ ದಯವಿಟ್ಟು ನಮ್ಮ ನಂಬಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಬರೀ ಪ್ರಿಡಿಕ್ಷನ್ ಮಾಡಿರ್ತಾರೆ ಈ ಥರ ಆಗ್ಬೋದು ಅಂತ ಇದೇ ಥರ ಆಗುತ್ತೆ ಅಂತ ಹೇಳೋ ಫಿಫ್ಟಿ ಪರ್ಸೆಂಟ್ ಆಗೋ ಚಾನ್ಸ್ ಅಷ್ಟಿದೆ ಪಕ್ಕ ಇದೇ ಆಗುತ್ತೆ ಇದನ್ನು ನಮ್ಮ ಕಣ್ಣು ಇದನ್ನು ಇಷ್ಟು ಅಂತ ದಯವಿಟ್ಟು ಕೂತ್ಕೋಬೇಡಿ ಅಲ್ಲಿ ಉಲ್ಟೋ ಚಾನ್ಸಸ್ ಇರುತ್ತೆ ಯಾಕಂದರೆ ಜಾಸ್ತಿ ಜನ ಕೂಡ ಬರೆದಿದ್ದಾರೆ ಈ ಸರ್ತಿ ತೊಂದರೆ ಕೂಡ ಆಗುತ್ತೆ ಮೆರಿಟ್ ಮೇಲೆ ಸೀಟ್ ಸಿಗುತ್ತೆ ಸ್ವಲ್ಪ ಜನ ಸಿಗಲ್ಲ ಆದರೆ ಬಿ ಎಲ್ಲಿ ಹಂಗಲ್ಲ ಇಂಜಿನಿಯರಿಂಗ್ ಎಲ್ಲರಿಗೂ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಸೀಟ್ ಜಾಸ್ತಿಗಳಿದಾವೆ ಬೇರೆ ಬೇರೆ ಕೋರ್ಸ್ಗಳಿಗೆ ಹೆಂಗೆ ಆಗುತ್ತೆ ಅದು ಕೌಂಟರ್ ನಿಜ ಅಂತ ಯಾರು ನಂಬಬೇಡಿ ಯಾರು ಅದನ್ನು ಮಾಡಬೇಡಿ ನಿಗಸ್ ನೋಡಿರಿ ನಿಮಗೆ ರೆಫರೆನ್ಸ್ಗೆ ನೋಡಿರಿ ಪಕ್ಕ ಚೇಂಜ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ